ಮಾನ್ಯ ಚಕ್ರಪಾಣಿಯವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವತ್ತು ನನ್ನ ವಿರೋಧಿ, ಅವರು ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು. ಅವರು ಜೆ ಡಿ ಎಸ್ ಅಲ್ಲಿ ಇದ್ದಂಥವ್ರು ಬಂದು ನಮ್ಮಲ್ಲಿ ಟಿಕೆಟ್ ಕೇಳಿದ್ರೆ 2008 ನಾವು ಬಿಡಲಿಲ್ಲ. ಅವೆಲ್ಲ ಯಡಿಯೂರಪ್ಪನ ಮನೆ ಮುಂದೆ ಹೋಗಿ ಗಲಾಟೆ ಆಗಿ ಎಲ್ಲ ಆಗಿ ಕೊನೆಗೆ ನನಗೆ ಟಿಕೆಟ್ ಅವತ್ತು ಅನೌನ್ಸ್ ಆಯಿತು. ನಾನು ಇಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇರೀನಿ, ಅಲ್ಲಿ ಚಕ್ರಪಾಣಿಯವ್ರ ಹೆಸರು ಟಿ ವಿಯಾಗಿ ಬರೋದು, ಮತ್ತೆ ಓಡೋಗು ಕ್ಯಾನ್ವಾಸ್ ಬಿಟ್ಟು, ಹಿಂಗೆ ಮಾಡಿ ಗೊಂದಲ ಮಾಡಿ ಇಕ್ಬಿಟ್ಟು ನನಗೆ ಅವತ್ತು ಕೇವಲ 7,000 ಓಟಲ್ಸ್ ಸೋತ್ಬಿಟ್ಟೆ. ಇಲ್ಲ ಅಂದರೆ ಅವತ್ತೇ ಮೇಲೆ ಆಗಿರ್ತೈತೆ. ಸರಿ, ನಾನು ಸೋತರೂ ಕ್ಷೇತ್ರವನ್ನು ಬಿಡಲಿಲ್ಲ. ಕ್ಷೇತ್ರ ಈ ಕ್ಷೇತ್ರದಲ್ಲೇ ಗೆಲ್ಲಬೇಕು ಅಂತ ನಿರ್ಧಾರ ಮಾಡ್ಕೊಂಡು ದಿನ ನಿತ್ಯ ಬೆಳಗ್ಗೆ ಎದ್ರೆ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಹತ್ತು ವಾಟರ್ ಟ್ಯಾಂಕ್ಗಳನ್ನ ಬಿಟ್ಟಿದ್ದೆ. ನಿಮ್ಗೆ ಗೊತ್ತಿರಲಿ ಯಾರು ಭವಿಷ್ಯ, ಆಮೇಲೆ ರೇಷನ್ ಕಾರ್ಡ್ಗಳು ಎಲ್ಲವನ್ನ ಏನೇನು ಬೇಕೋ ಅವ್ರಿಗೆ, ಹೆಲ್ತ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ಸೀನಿಯರ್ ಸಿಟಿಸನ್ ಕಾರ್ಡು ಎಲ್ಲವನ್ನ ಉಚಿತವಾಗಿ ಗಲ್ಲಿ ಗಲ್ಲಿಗಳಿಗೆ ಹೋಗಿ ಯಾವ ರೀತಿ ಹೆಸರಿತ್ತು ಅಂದರೆ ರವಿ ಬೇಕು, ರವಿನ ಗೆಲ್ಲಿಸ್ಬೇಕು ಅಂತ. ಭವಿಷ್ಯ ನನ್ನ ದುರ್ದೈವನೋ ಅಥವಾ ನಮ್ಮ ಪಕ್ಷದ ದುರ್ದೈವನೋ ನನಗೆ ಗೊತ್ತಿಲ್ಲ. ಪಕ್ಷ ಮೂರಾಗೋಯ್ತು. ಯಡಿಯೂರಪ್ಪನವರು ಅವರು ಜೈಲಿಗೆ ಹೋದರು. ಜೈಲಿಗೆ ಹೋದಂತ ನಿಮಗೆಲ್ಲ ಗೊತ್ತಿರೋಂಥ ಅನೇಕ ನಮ್ಮ ಸಚಿವರ ಮೇಲೆ ಕೇಸ್ಗಳು ಬಿದ್ದವು. ಎಲ್ಲ ಬಿದ್ದು ಪಾರ್ಟಿ ಮೂರು ಭಾಗ ಆಗಿ ಅವತ್ತು ನಾನು ಚುನಾವಣೆ ನಿಂತೆ. ಸುಮಾರು 30,000 ಅಂತರದಲ್ಲಿ ಸೋತೆ. ಅವಾಗಲೂ ನಾನು ಎರಡನೇ ಸ್ಥಾನ. ಜೆ ಡಿ ಎಸ್ ಯಾವತ್ತೂ ಠೇವಣಿ ಇಲ್ಲ ಅಲ್ಲಿ. ಅವತ್ತು ನಾನು ಎರಡನೇ ಸ್ಥಾನನೇ. 60 ನನಗೆ ಫಸ್ಟ್ ಎಲೆಕ್ಷನಲ್ಲಿ 54,000 ಬಂದಿತ್ತು, ಎರಡನೇ ಎಲೆಕ್ಷನಲ್ಲಿ 65,000 ಬಂತು. ಅವತ್ತು ನಾನು 30,000 ಓಟಲ್ಲಿ ನಾನು ಸೋತೆ. ಯಾಕೆಂದರೆ ಕೆ ಜಿ ಪಿ ಒಂದು ಕಡೆ, ಬಿ ಎಸ್ ಆರ್ ಒಂದು ಕಡೆ, ಇಲ್ಲಿ ಇದು ಮನೆ ಮನೆಗೆ ಹೋದ್ರೆ ರೀ ನೀವು ಒಳ್ಳೆಯವರೇ ರೀ, ನಿಮ್ಮ ಪಾರ್ಟಿ ಏನು ಈ ಥರ ಅಲ್ಕ ಕೆಲಸಗಳು ಮಾಡಿದ್ದಾರೆ ಅಂತ ಎಲ್ಲರ ಬಾಯಿ ನಾವು ಈ ಮಾತುಗಳು ಬಂದು ನನಗೆ ಎರಡನೇ ಚುನಾವಣೆಯಲ್ಲಿ ಪಾರ್ಟಿನೇ ಪ್ರಮುಖವಾಗಿ ಸೋಲೋದಕ್ಕೆ ಕಾರಣ ಆಯ್ತು. ನನ್ನ ವೈಯಕ್ತಿಕ ಅಲ್ಲ, ನನಗೆ ಹಂಗೇನೋ ನನ್ನ ಮೇಲೆ ಇದ್ದಿದ್ರೆ ಕಳೆದ ಬಾರಿಗಿಂತ ಕಮ್ಮಿ ಆಗಬೇಕಾಗಿತ್ತು. ಜಾಸ್ತಿ ಆಯಿತು 65,000 ಜನ. ಯಾಕೆಂದರೆ ನಾನು ಮಾಡಿದ ಕೆಲಸ ಅವತ್ತು ಕುಡಿಯೋ ನೀರಿನ ಸಮಸ್ಯೆ, 10 ಟ್ಯಾಂಕರ್ಗಳು ಬಿಟ್ಟಿದ್ದೆ. ಪ್ರತಿ ಗಲ್ಲಿ ಗಲ್ಲಿಯಾಗೂ ಉಚಿತವಾಗಿ 3 ವರ್ಷ ನೀರು ಕೊಡೋದೇನು ತಮಾಷೆ ಅಲ್ಲ. ಆಮೇಲೆ ಕಾವೇರಿಯ 4ನೇ ಹಂತವನ್ನು ನಾವು 2010 ತಗೊಂಬಂದಿದ್ದು. ಬಹುಶಃ ಇವತ್ತು ಮಾತಾಡ್ತಾರಲ್ಲ ಕೃಷ್ಣ ಭೈರೇಗೌಡರು, ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು 4 ಸರಿ ಇಲ್ಲಿ MLA, 4 ಟೈಮ್ಸ್, ಇವತ್ತಿಗೂ ನೀವು ಕಾವೇರಿ ನೀರ್ದು ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಾವೇನು 4 ವಾರ್ಡ್ ಕೊಟ್ಟಿದ್ದೀವೋ ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ, ಎಲ್ಲೂ ನೀವು ಮಾಡೋಕ್ಕಾಗಲಿಲ್ಲ. ಎಲ್ಲ ಅರ್ಧರ್ಗಳ ಕೆಲಸ ಮಾಡಿ ಬಿಟ್ಟಿದ್ದೀರಾ. ನಾವು ಕುವೆಂಪು ನಗರ ಕುಡಿಯೋ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಮಾಡಿದ್ರಿ, ವಿದ್ಯಾರಣ್ಯಪುರ ಮಾಡಿದ್ರಿ, ಬೊಮ್ಮಸಂದ್ರ ಮಾಡಿದ್ರಿ, ಕೊಡಿಗಳ್ಳಿ ಮಾಡಿದ್ರಿ, ಬ್ಯಾಟ್ರಾಯಿಪುರ ಮಾಡಿದ್ರಿ. ನೀವು ಆ ಜಕ್ಕೂರು ವಾರ್ಡು ಮತ್ತು ತಣಿಸಂದ್ರಕ್ಕೆ ಇವತ್ತಿಗೂ ನಿಮ್ಮ ಕೈನಾಗ ಆಗಿಲ್ಲ ನೀರು ಕೊಡೋದಕ್ಕೆ. ಕೃಷ್ಣ ಭೈರೇಗೌಡರು, ನಾನು ಹೇಳೋದು ಕೃಷ್ಣ ಭೈರೇಗೌಡರು ಒಳ್ಳೆಯವರೇ ಇರ್ಬೋದು, ನಾನೇನು ಅವ್ರ ಬಗ್ಗೆ ಇದಲ್ಲ, ಆದರೆ ಕೆಲಸಗಾರ ಅಲ್ಲ ಮನುಷ್ಯ. ಏನಿದ್ರೂ ಮಾತು ಮಾತಾಡೋಕ್ಕೆ ಇವ್ರನ್ನೆಲ್ಲ ನಾನು ತೊಗೊಂಡೋಗಿ ಸ್ಟೇಟಲ್ಲೋ ಸೆಂಟ್ರಲ್ಲೋ ಕುಂಡಿಸ್ಕೊಬೇಕು ಹೊರತು ಈ ಕ್ಷೇತ್ರದ ಜನ ಏನು ಪಾಪ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಹುಶಃ ಒಂದೇ ಒಂದು ಯಾವುದಾನ ಯೋಜನೆ ನಾನು ಈ ಕ್ಷೇತ್ರಕ್ಕೆ ತಂದಿದ್ದೀನಿ, ಇಂಥದ್ದು ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ನೋಡೋಣ.